May 23 ನಡೆಯುವ ಲೋಕಸಭಾ ಚುನಾವಣೆ ಮತ ಎಣಿಕೆಗೆ ಕೋಲಾರ ಜಿಲ್ಲಾಡಳಿತ ಸಕಲ ಸಿದ್ಧತೆ ನಡೆಸಿದೆ. ಇಂದು ಜಿಲ್ಲಾಧಿಕಾರಿ ಜೆ ಮಂಜುನಾಥ್ ಮತ ಎಣಿಕೆ ನಡೆಯುವ ಕೋಲಾರ ಸರ್ಕಾರಿ ಬಾಲಕರ ಕಾಲೇಜಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇನ್ನು ಮತ ಎಣಿಕೆ ಕಾರ್ಯಕ್ಕೆ 700 ಮಂದಿ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. 500 ಮಂದಿ ಅಧಿಕಾರಿಗಳು, 200 ಮಂದಿ ಸಹಾಯಕರನ್ನ ಮತ ಎಣಿಕೆ ಕಾರ್ಯಕ್ಕೆ ನಿಯೋಜನೆ ಮಾಡಲಾಗಿದೆ. ಕೆಎಸ್ಆರ್ಪಿ ತುಕಡಿ ಸೇರಿ 1000 ಹೆಚ್ಚು ಪೊಲೀಸರನ್ನ ಬಂದೋಬಸ್ತ್ ಆಗಿ ನಿಯೋಜನೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಜೆ ಮಂಜುನಾಥ್ ಹೇಳಿಕೆ ನೀಡಿದ್ದಾರೆ. ಇನ್ನು ಕೋಲಾರ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆಗೆ 8 ಕೊಠಡಿಗಳನ್ನ ತೆರೆಯಲಾಗಿದೆ. ಈ ಪೈಕಿ 3 ವಿಧಾನಸಭಾ ಕ್ಷೇತ್ರಗಳಿಗೆ 12 ಟೇಬಲ್, ಉಳಿದ ವಿಧಾನಸಭಾ ಕ್ಷೇತ್ರಗಳಲ್ಲಿ 14 ಟೇಬಲ್ಗಳಲ್ಲಿ ಮತ ಎಣಿಕೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಎಲ್ಲ ಬ್ಯಾರಿಕೇಡಿಂಗ್ ಆಗಿದೆ. ಇದಪ್ಪ ಮನೆ ತೋರಿಸ್ತದೆ. ಅವತ್ತು ಇಲ್ಲಿ ಮುಂದೆ ಪಿ ಯು ಅದರಲ್ಲಿ ತಿಂಡಿ ತಿನ್ಕೊಂಡು ರಘು ಹಣ ಅರಿಶಿಣ ಈ ಕಡೆ ಕೋಲಾರ ಶ್ರೀನಿವಾಸ್ಪುರಕ್ಕೆ ಇದು ಕೌಂಟಿಂಗ್ ಹಾಲ್ ಕೋಲಾರ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳ 2100 ಮತಗಟ್ಟೆಗಳಲ್ಲಿ ಏನು ಮತದಾನ ನಡೆದಿದೆ ಅದರ ಮತ ಎಣಿಕೆ ಕಾರ್ಯ 23ನೇ ತಾರೀಕು 8 ಗಂಟೆಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆವರಣದಲ್ಲಿ ನಡೆಯಲಿದೆ. ಆವತ್ತಿನ ದಿನ ಬೆಳಗ್ಗೆ 7:30 ಒಂದೊಂದಾಗಿ ಭದ್ರತಾ ಕೊಠಡಿ ಏನಿದೆ, EVM ಇರುವಂಥ ಭದ್ರತಾ ಕೊಠಡಿನ ತೆರೆಯಲಾಗುತ್ತೆ. 8 ಗಂಟೆ ಸರಿಯಾಗಿ ನಮ್ಮ ಪೋಸ್ಟಲ್ ಬ್ಯಾಲೆಟ್ ಮುಖಾಂತರ ಏನು ಮತದಾನ ಬಂದಿದೆ, ಅಂಚೆ ಮತದಾನ ಆಗಿದೆ, ಅದನ್ನು ಕೌಂಟಿಂಗು RO ಚೇಂಬರ್ನಲ್ಲಿ ಸ್ಟಾರ್ಟ್ ಆಗುತ್ತೆ. 8:30 ನಾವು ಎಲ್ಲ ಕಡೆ ವಿದ್ಯುನ್ಮಾನ ಮತಯಂತ್ರದ್ದು ಫಸ್ಟು ಪ್ರಥಮ ರೌಂಡು ಸುತ್ತು ಪ್ರಾರಂಭ ಆಗುತ್ತೆ. ಒಟ್ಟಾರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಷ್ಟು ಮತಗಟ್ಟೆಗಳಿದೆ ಅದರ ಸಂಖ್ಯೆಗೆ ಅನುಗುಣವಾಗಿ ರೌಂಡ್ಸ್ ನಡೆಯುತ್ತೆ. ಒಂದು ಸುಮಾರು 17 ರೌಂಡಿಂದ 23 ರೌಂಡ್ ಒಳಗೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ನಡೆಯುತ್ತೆ. ಒಂದು ರೌಂಡಲ್ಲಿ ನಮ್ಮಲ್ಲಿ 14 ಟೇಬಲ್ಸ್ ಇದೆ. ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಚಿತ್ತಾಮಣಿ ಮತ್ತು ಶೀಟ್ಲಘಟ್ಟದಲ್ಲಿ 12 ಟೇಬಲ್ಸ್ ಇದೆ, ತಲಾ ಇನ್ನೆಲ್ಲ 14 ಇದೆ. ಒಟ್ಟು 108 ಟೇಬಲ್ಸು ಒಂದು ರೌಂಡ್ ಆಗುತ್ತೆ ಎಲ್ಲ 8 ವಿಧಾನಸಭಾ ಕ್ಷೇತ್ರಗಳದ್ದು ಸೇರಿದ್ರೆ. 108 ಆದ ನಂತರ ಅಬ್ಸರ್ವರ್ ಚುನಾವಣಾ ವೀಕ್ಷಕರ ಅನುಮತಿ ಪಡ್ಕೊಂಡು ಅದನ್ನು ಸಾರ್ವಜನಿಕರಿಗೆ ಇಲ್ಲಿ ಧ್ವನಿವರ್ಧಕ ಮೂಲಕ ಅವ್ರಿಗೆ ಅನೌನ್ಸ್ಮೆಂಟು ನಡೆಯುತ್ತೆ. ಎಲ್ಲ ಅಗತ್ಯ ಸಿದ್ಧತೆ ಮಾಡಿಕೊಂಡಿದ್ದೀವಿ. ಭಾರತೀಯ ಚುನಾವಣಾ ಆಯೋಗದಿಂದ ಪ್ರತಿ 2 ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧದಂತೆ ಒಂದು ವೀಕ್ಷಕರನ್ನ ನೇಮಕ ಮಾಡಿದ್ದಾರೆ. ಒಟ್ಟು 4 ಕೌಂಟಿಂಗ್ ವೀಕ್ಷಕರು ಭಾರತೀಯ ಚುನಾವಣಾ ಆಯೋಗದಿಂದ ಅವತ್ತು ಇಲ್ಲಿ ಇರ್ತಾರೆ. ಅದ್ರ ಜೊತೆಗೆ ಮೀಡಿಯಾ ಸೆಂಟರು, RO ರೂಮು ಎಲ್ಲ, ಆಮೇಲೆ ಕಂಪ್ಯೂಟರ್ ಸಿಸ್ಟಮ್ಸು ಎಲ್ಲ ಹಾಕ್ಕೊಂಡು ರೆಡಿ ಮಾಡಿಕೊಂಡಿದ್ದೇವೆ.